ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗೊಂದು ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪವೇ ಸ್ವಲ್ಪ, ಒಂದು ಟೀ ಚಮಚ ಸಾಕಾಗುತ್ತೆ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ, ಅದಕ್ಕೆ ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3-4 ತೊಗೊಂಡಿದ್ದೀನಿ. ಮತ್ತು ತೆಳುವಾಗಿ ಹೆಚ್ಚಿದ ಈರುಳ್ಳಿ, ಇದಿಷ್ಟನ್ನು ಹಾಕಿ ಈರುಳ್ಳಿ ಬೇಯೋವರೆಗೂ ಹುರಿಯೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಅದಕ್ಕೆ ಹಸಿ ತೆಂಗಿನ ತುರಿ, ಹುಣಸೆಹಣ್ಣು ಹಾಕಿ ತೆಂಗಿನಕಾಯಿಯನ್ನು ಸ್ವಲ್ಪ ಹುರಿಬೇಕು, ಅದು ಅರೋಮಾ ಬರುತ್ತೆ ಅಷ್ಟರವರೆಗೆ ಹುರ್ಕೋಬೇಕು. ನಂತರ ತಣಿಸಿ ಅದನ್ನು ನುಣ್ಣಗೆ ರುಬ್ಬಬೇಕು, ಈ ರೀತಿ ರುಬ್ಬಬೇಕು. ನಂತರ ಉಪ್ಪನ್ನು ಸೇರಿಸಿ ಮೇಲಿನಿಂದ ಒಂದು ಒಗ್ಗರಣೆಯನ್ನು ಹಾಕಬೇಕು. ಉದ್ದಿನ ಬೇಳೆ, ಸಾಸಿವೆ ಕಾಳು, ಕರಿಬೇವು, ಇಂಗು ಹಾಕಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಚಟ್ನಿ ರೆಡಿ. ಇದು ದೋಸೆ, ಚಪಾತಿ, ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.